ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಮ್ಮ ಬಂದು ಎಣ್ಣೆ ಬದನೆಕಾಯಿ ಮಾಡಿ ತೋರಿಸ್ತಿದ್ದಾರೆ. ಸೊ ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನೋಡಿ ಈ ಥರ ಸ್ಟಫ್ನ ತುಂಬಿಸೋಕ್ಕೋಸ್ಕರ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ. ಸೊ ಒಳಗಡೆವರೆಗೂ ನೀವು ಎಳೆ ತೊಗೊಳ್ಳಿ. ಸೊ ಹುಳ ಗಿಳ ಇದ್ದರೆ ಇರೋದನ್ನ ಹಾಕಬೇಡಿ. ಸೊ ನೋಡಿ ನೀಟಾಗಿ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಸೊ ಏನೇನು ಐಟಮ್ಸ್ ಬೇಕು ಬದನೆಕಾಯಿ ಒಳಗಡೆ ಸ್ಟಫ್ನ ಫಿಲ್ ಮಾಡೋಕ್ಕೆ. ಸೊ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದಾರೆ, ಒಂದು ಈರುಳ್ಳಿ ಸಣ್ಣ ಕೆಚ್ಕೊಂಡಿದ್ದಾರೆ, ಕೊತ್ತಂಬರಿ ಸೊಪ್ಪು, ಬೆಲ್ಲ ಒಂಚೂರು, ಇದು ಬಂದು ಎಳ್ಳು ಸ್ವಲ್ಪ ಹುರ್ಕೊಂಡು. ಎಷ್ಟು ಸ್ಪೂನ್ ತೊಗೊಂಡಿದ್ದಮ್ಮ ಎಳ್ಳು? ಒಂದೆರಡು ಸ್ಪೂನ್. ಓಕೆ, ಎಳ್ಳನ್ನ ಹುರ್ಕೊಂಡು ಪೌಡರ್ ಮಾಡಿದ್ದಾರೆ. ಇದು ಸಾಂಬಾರ್ ಪುಡಿ. ಯಾರೆಲ್ಲ ಸಾಂಬಾರ್ ಪುಡಿ ರೆಸಿಪಿ ಬೇಕು ಬ್ರಾಹ್ಮಿನ್ ಸ್ಟೈಲ್ದು ಚೆಕ್ ಮಾಡಿ, ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಇದು ಕಡಲೆಕಾಯಿ ಬೀಜ, ಇದನ್ನು ಕೂಡ ಪುಡಿ ಮಾಡ್ಕೊಂಡಿದ್ದಾರೆ, ಹುರಿದು ಪುಡಿ ಮಾಡ್ಕೊಂಡಿದ್ದಾರೆ. ಎಷ್ಟು ಹುರ್ಕೊಳ್ಳೋಕ್ಕೆ ತೊಗೊಂಡಿದ್ದಮ್ಮ? ಒಂದೆರಡು ಮೂರು ಸ್ಪೂನ್. ಓಕೆ, ಸೊ ಇದನ್ನೆಲ್ಲ ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಇದನ್ನು ತುಂಬಿಸ್ತಾರೆ ಬದನೆಕಾಯಿ ಒಳಗಡೆ. ಇದೊಂದೊಂದು ಚೂರು ಹುಣಸೆಹಣ್ಣು ರಸ ತೊಗೊಂಡಿದ್ದಾರೆ. ಸೊ ಹುಣಸೆ ರಸನು ಕೂಡ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಖಾರ ಎಲ್ಲ ಸ್ವಲ್ಪ ರುಚಿ ನೋಡ್ಕೊಳ್ಳಿ, ಟೇಸ್ಟ್ ಮಾಡಿ, ಓಕೆ ಅಂತ ಅನ್ಸಿದಾಗ ಸ್ಟಾಪ್ ಮಾಡಿ ಈ ಥರ ತುಂಬಿಸ್ಕೊಳ್ಳಿ ನೀಟಾಗಿ. ಸೊ ಕಟ್ ಕೂಡ ತುಂಬ ನೀವು ಚೆನ್ನಾಗಿ ಮಾಡ್ಕೋಬೇಕು, ಬಿಕಾಸ್ ಫ್ರೈ ಮಾಡ್ಕೋಬೇಕಾದ್ರೆ ಅದು ಆಚೆ ಬಂದ್ಬಿಡ್ಬಾರ್ದು. ಕೆಲವರು ಫಸ್ಟ್ ಎಣ್ಣೆಯಲ್ಲಿ ಹಾಕ್ಬಿಡ್ತಾರೆ ಬದನೆಕಾಯಿ, ತೆಗೆದ್ಬಿಟ್ಟು ಆಮೇಲೆ ಮಸಾಲೆ ಮಾಡಿಕೊಂಡು ಮಸಾಲಕ್ಕೆ ಸೇರಿಸ್ತಾರೆ, ಅದು ಚೆನ್ನಾಗಿರಲ್ಲ. ಈ ಮಸಾಲೆ ಜೊತೆನಲ್ಲೇ ಇದು ಬದನೆಕಾಯಿ ಬೆಂದರೆ ಅವ್ರು ತುಂಬ ಟೇಸ್ಟ್ ಇರ್ತದೆ, ಬದನೆಕಾಯಿ ಚೆನ್ನಾಗಿರ್ತದೆ, ಮಸಾಲೆನೂ ಚೆನ್ನಾಗಿರ್ತದೆ. ಸ್ವಲ್ಪ ಗ್ರೇವಿ ಟೈಪ್ ಮಾಡಿಕೊಂಡ್ರೆ ಅನ್ನಕ್ಕೆ, ಚಪಾತಿಗೆ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರ್ತದೆ. ಸ್ವಲ್ಪ ಇಲ್ಲಿ ಮಧ್ಯದಲ್ಲಿ ಬಿದ್ದಿದ್ದು ಎಣ್ಣೆ ಎಷ್ಟು ಹಾಕ್ಕೊಂಡಮ್ಮ? ಒಂದು ನಾಲ್ಕು ಸ್ಪೂನ್ ಎಣ್ಣೆಗಾಯಿ ಅಂದರೆ ಎಣ್ಣೆ ಮುಂದೆನೇ ಇರುತ್ತಮ್ಮ. ಓಕೆ, ಒಗ್ಗರಣೆಗೆ ಒಂಚೂರು ಹಿಂಗೂ ಹಾಕ್ತೀನಿ. ಈರುಳ್ಳಿ ಹಾಕಿದ್ರೆ ಹಾಕಲ್ಲ, ಆದ್ರೂ ಗಮ್ ಅಂತ ಇರುತ್ತೆ ಅಂತ ಹಿಂಗೂ ಹಾಕ್ತೀನಿ. ನಮ್ಮ ಮನೇಲಿ ನಮ್ಮಮ್ಮ ಚಿತ್ರಾನ್ನಕ್ಕೂ ಕೂಡ ಹಿಂಗೂ ಹಾಕ್ತಾರೆ, ಹಿಂಗೂ ಇಲ್ದಿರೋ ಅಡುಗೆ ಇಲ್ಲ ನಮ್ಮ ಮನೆಯಲ್ಲಿ. ನಿಂಬೆಹಣ್ಣು ಚಿತ್ರಾನ್ನಕ್ಕೆ ಹಾಕ್ಲೇಬೇಕು. ಸಾಸಿವೆ ಹಾಕಿದ್ವಿ, ಸ್ವಲ್ಪ ಅರಶಿನದ ಪುಡಿ. ಸೊ ಫುಲ್ ಕಂಪ್ಲೀಟಾಗಿ ರೆಡಿ ಆಗಿದೆ, ಇದನ್ನು ಜಸ್ಟ್ ಈಗ ಫ್ರೈ ಮಾಡಿದ್ರೆ ಮುಗೀತು. ಸೊ ಎಣ್ಣೆ ಚಿಟ್ಟಿರ್ತಿದೆ ಸಾಸಿವೆ, ಇವಾಗ ಕರಿವೇಲೆ ಹಾಕಿ ಬದನೆಕಾಯಿ ಹಾಕೊತಾರೆ. ಸಣ್ಣ ಬದನೆಕಾಯಿ ಇರಬೇಕು, ಸಿಕ್ಕಿಲ್ಲ ಪರವಾಗಿಲ್ಲ, ನೀವು ಹೇಳೇ ಬದನೆಕಾಯಿ ಕೇಳಿ. ಓಕೆ, ಇಲ್ಲೇನಲ್ಲ ಚಿಕ್ಕದಾಗಿರ್ಬೇಕು, ಚೆನ್ನಾಗಿರ್ತದೆ. ಸೊ ಎಷ್ಟು ಟೈಮ್ ತೊಗೊಳುತ್ತಮ್ಮ ಇಲ್ಲಿ ಕಂಪ್ಲೀಟಾಗಿ ಫ್ರೈ ಆಗಿಬಿಟ್ಟಾಗೋದಕ್ಕೆ? ಬೇಕು ಒಂದು 3 ನಿಮಿಷ. ಸಣ್ಣ ಹೂರಿನಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ತರ್ತರ ಮಾಡೋರು ಮಾಡ್ತಾರೆ, ಕೆಲವರು ಇದು ಇಟ್ಬಿಟ್ಟು ಕುಕ್ಕರ್ನಲ್ಲಿ ವಿಜಿಲ್ ಹೋಗ್ತಿರ್ತಾರೆ, ಎಣ್ಣೆ ಜಾಸ್ತಿ ಬೇಡ ಅಂತ. ಅದೊಂಥರ ಚೆನ್ನಾಗಿರಲ್ಲ. ಕೆಲವರು ಎಣ್ಣೆನಲ್ಲಿ ಕಟ್ಟಿಬಿಟ್ಟು
ಹಾಕ್ತಾರೆ ಮಸಾಲೆಲ್ಲ ಮಾಡಿಕೊಂಡು ಅದಕ್ಕೆ ಹಾಕ್ತಾರೆ. ಅದು ಕೂಡ ನಮ್ಗೆ ಇಷ್ಟ ಆಗಲ್ಲ, ನಮಗೆ ಈ ಮೆಥಡೇ ಇಷ್ಟ ಆಗುತ್ತೆ. ಸೊ ನಾವು ಹೀಗೆ ಮಾಡ್ತಿದ್ವಿ ತಿಂತೀವಿ. ಸೊ ಹಾಗಾಗಿ ನಿಮಗೂ ಕೂಡ ಹೀಗೆ ತೋರಿಸ್ತೀವಿ. ಸೊ ಈ ಥರ ಲಿಡ್ ಹಾಕಿ ಕವರ್ ಮಾಡಿ ಮಾಡ್ಕೋಬೇಕು. ಓ ವಾವ್, ನೀರು ಬಿಟ್ಕೊಂಡಿದೆ, ನೀರು ಹಾಕಿದೆ ಒಂಚೂರು ಗ್ರೇವಿ ಬೇಕು. ಓ ಸಾರಿ, ನಾನು ಅಮ್ಮ ನೀರು ಹಾಕಿದ್ದ ನೋಡೇ ಇಲ್ಲ. ಓಕೆ, ಗ್ರೇವಿ ಬೇಕಲ್ಲ ಅಮ್ಮಕ್ಕೆ, ಅಮ್ಮಕ್ಕೆ ಚಪಾತಿಗೆ. ಓಕೆ, ನೀರು ಹಾಕಿದ್ದಾರೆ ಸ್ವಲ್ಪ, ಇದು ಆಲ್ಮೋಸ್ಟ್ ಕುಕ್ ಆಗಿದೆ, ಇನ್ನೊಂದು ಸ್ವಲ್ಪ ಹಾಕ್ಬೇಕಲ್ಲಮ್ಮ. ಆಗೋಗಿದ್ಯಾ? ಈರುಳ್ಳಿ ತಿನ್ನಲ್ಲ ನಮ್ಮ ಬ್ರಾಹ್ಮಣ್ಸಲ್ಲಿ, ಆದರೂ ನಾನು ಟೇಸ್ಟ್ಗೆ ಹಾಕಿದ್ದೀನಿ. ಕೆಲವರು ಬೆಳ್ಳುಳ್ಳಿ ಹಾಕ್ತಾರೆ, ಗೋಡಂಬಿ ಅವರು ಹಾಕ್ತಾರೆ, ಹುಚ್ಚು ಹುಚ್ಚಾಪಟ್ಟೆ ಏನೇನೋ ಹಾಕ್ತಾರೆ, ಅದೆಲ್ಲ ಚೆನ್ನಾಗಿರಲ್ಲ. ಸೊ ಇದು ಕರೆಕ್ಟ್ ಇದು ರೆಸಿಪಿ. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಅಮ್ಮ ಎಣ್ಬದನೇಕಾಯಿನ ಮಾಡಿ ತೋರಿಸ್ಕೊಟ್ರು. ಸೊ ತುಂಬ ದಿನದಿಂದ ಈ ರೆಸಿಪಿ ಶೇರ್ ಮಾಡಬೇಕಂತ ನನಗಿತ್ತು. ಸೊ ಟೈಮೇ ಸಿಗ್ತಿರಲಿಲ್ಲ ಇದು ಮಾಡೋದಕ್ಕೆ. ಸೊ ಫೈನಲಿ ನನ್ನ ಚಾನಲ್ನಲ್ಲಿ ಇವತ್ತು ಎಣ್ಬದನೇಕಾಯಿದು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ದೆನ್ ಐ ಹೋಪ್ ಇಷ್ಟ ಆಗಿದ್ದರೆ ನಿಮಗೆ ಈ ರೆಸಿಪಿ ಲೈಕ್ ಮಾಡಿ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಮೋರ್ ಆ್ಯಂಡ್ ಮೋರ್ ಹೆಲ್ತಿ ರೆಸಿಪೀಸು ಅಮ್ಮ ನಿಮಗೆ ಶೇರ್ ಮಾಡ್ತಾರೆ. ಅನ್ನಕ್ಕೂ, ದೋಸೆಗೂ, ಇಡ್ಲಿಗೂ, ಚಪಾತಿಗೂ, ಯಮ್ಮಿ ಪೂರಿಗೂ, ಎಲ್ಲದಕ್ಕೂ ರುಚಿಯಾಗಿರುತ್ತೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಹಬ್ಬ, ಎಕ್ಸ್ಪೆಷಲಿ ನನ್ನ ಹಸ್ಬೆಂಡ್ಗಂತೂ ಫುಲ್ ಹಬ್ಬ, ಬಿಕಾಸ್ ಹಿ ಲವ್ಸ್ ದಿಸ್ ರೆಸಿಪಿ. ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ, ಜಸ್ಟ್ 15-20 ಮಿನಿಟ್ಸ್ನಲ್ಲಿ ನೀವು ಇದನ್ನು ರೆಡಿ ಮಾಡಿಕೊಂಡು, ಜಸ್ಟ್ ಫ್ರೈ ಮಾಡೋದಕ್ಕೇ ಒಂದು 30 ಮಿನಿಟ್ಸ್ ತೊಗೊಳತ್ತೆ. ದೆನ್ ಅದರ್ ಥಿಂಗ್ಸ್ ಎಲ್ಲ ನಿಮಗೆ 15 ಮಿನಿಟ್ಸ್ನಲ್ಲಿ ರೆಡಿ ಆಗುತ್ತೆ. ಸೊ ಟೋಟಲಿ 40-45 ಮಿನಿಟ್ಸ್ ಒಳಗಡೆ ನಿಮ್ಗೆ ಈ ರೆಸಿಪಿ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೋಬೋದು. ಟೇಸ್ಟಿ ಆ್ಯಂಡ್ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ, ತುಂಬ ಯಮ್ಮಿಯಾಗಿರುತ್ತೆ. ಸೊ ಎಲ್ಲರಿಗೂ ಗೊತ್ತು ಎಣ್ಬದನೇಕಾಯಿ ಮಾತ್ರ ಪ್ರತಿಯೊಬ್ಬರದ್ದು ಫೇವ್ರೆಟ್ ಇರುತ್ತೆ. ಸೊ ಅಮ್ಮನ ಸ್ಟೈಲ್ ರೆಸಿಪಿನ ನೀವು ದಯವಿಟ್ಟು ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ರೆಸಿಪೀಸ್.